ಹಲೋ ಗೈಸ್, ಇವತ್ತು ಭಾನುವಾರ ಹೇಗೂ ರಜಾ ಇತ್ತು ಅಂತ ಹೇಳ್ಬಿಟ್ಟು ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಈಗ ಇಲ್ಲಿ ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ, ನಾಯಕರೆಡ್ಡಿ ದೇವಸ್ಥಾನಕ್ಕೆ. ಇವತ್ತು ಎಲ್ಲ ನಿಮಗೆಲ್ಲ ಗೊತ್ತಿದೆ, March 20 ನಾಯಕರೆಡ್ಡಿ ರಥೋತ್ಸವ ಇದೆ. ಹಾಗಾಗಿ ನಾವಿವತ್ತು ನಾಯಕರೆಡ್ಡಿಗೆ ಹೋಗ್ತಾ ಇದ್ದೀವಿ. ಸುಮಾರು ಎಷ್ಟು ಕಿಲೋಮೀಟರ್ ಇರ್ಬೋದು ಅಂತಂದರೆ, ಜರ್ನಿ ಬಂದುಬಿಟ್ಟು ಒಂದು 2.5-3 hours ಜರ್ನಿ ಇದೆ. ಈಗ ಶಿರಾ ಬಿಡ್ತಾ ಇದ್ದೀವಿ. ಓಕೆ, ನಡೆಸಿ. ಬಿಟ್ಟು ನಾವು ಜಸ್ಟ್ ಹಿರಿಯೂರ್ ಬೈಪಾಸ್ ಅಲ್ಲೇ ಬಂದ್ವಿ. ಹಿರಿಯೂರ್ ಟೌನ್ ಗೇನು ಹೋಗ್ಲಿಲ್ಲ. ಹಿರಿಯೂರ್ ಬೈಪಾಸ್ ಅಲ್ಲೇ ಫುಲ್ ಮುಂದೆ ಬಂದ್ಬಿಟ್ಟು ಎಡಗಡೆ ತಿರುಗಿಕೊಂಡ್ವಿ. ನ್ಯಾಯಾಲಯ ಸಂಕೀರ್ಣ ಸಿಕ್ತು. ಅಲ್ಲಿಂದ ಮತ್ತೆ ಒಂದು ಸರ್ಕಲ್ ಅಲ್ಲಿ ನಾವು ರೈಟಿಗೆ ತಿರುಗಿಕೊಳ್ತಾ ಈಗ ಚಳ್ಳಕೆರೆ ರೋಡ್ ಅಲ್ಲಿ ಹೋಗ್ತಾ ಇದೀವಿ. ನಾವಿಲ್ಲಿ ಒಂದು ವಿಶೇಷವಾದಂತಹ ಒಂದು ವಾಲ್ ಪೇಪರ್ ಗಳನ್ನ ನೋಡಿದೆ. ಏನಂತಂದ್ರೆ ತಮಿಳ್ ಫಿಲಂ ಪೋಸ್ಟರ್ಸ್ ಎಲ್ಲ ಕಾಣ್ತಾ ಇತ್ತು. ಹೀಗೆ ಅದ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಏನಂದ್ರೆ, ಮಾರ್ಕಣ್ವೆ ಡ್ಯಾಮ್ ಅನ್ನ ಕಟ್ಟಕ್ಕೆ ಬಂದಾಗ ಸುಮಾರು ಜನ ತಮಿಳಿಯನ್ಸ್ ಬಂದಿದ್ರು. ಅವರೆಲ್ಲ ಇಲ್ಲೇ ಸೆಟ್ಲ್ ಆಗಿರೋದು ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಗೊತ್ತಾಗಿದೆ. ಸುಮಾರು ಜನ ಎಲ್ಲ ಇಲ್ಲೇ ತಮಿಳಿಯನ್ಸ್ ಇದ್ದಾರೆ. ಹಾಗಾಗಿ ಇಲ್ಲಿ ಕೂಡ ತಮಿಳ್ ಫಿಲಿಮ್ಸ್ ನ ಜಾಸ್ತಿ ಜನ ನೋಡ್ತಾರೆ. ಹಾಗೆ ಕನ್ನಡ ಫಿಲಿಮ್ಸ್ ಕೂಡ ನೋಡ್ತಾರೆ. ಈಗ ಚಳ್ಳಕೆರೆ ರೋಡ್ ಅಲ್ಲಿ ನಾವು ನಾಯಕರೆಡ್ಡಿ ಮಾರ್ಗವಾಗಿ ತೆರಳುತ್ತಿದ್ದೇವೆ. ನೀನು ವಿಡಿಯೋ ಮಾಡಿದ್ರೆ ಸಖತ್ ಜನ ಸಿಗಲ್ಲ. ಮುಂದಕ್ಕೆ ಹೋಗಲ್ಲ, ಹತ್ತು ಹೋಗಲ್ಲ, ಇತ್ತು ಹೋಗಲ್ಲ, ಹೆಚ್ಚಾಯ್ಬೇಕು ನಾವು ಬಿಡು. ಜಾತ್ರೆ ಒಂದ್ಸತಿ ಒಳಗ್ ಬರೋ ಸಿಗಾಕೊಂಡು
ಹಾಯ್ ಫ್ರೆಂಡ್ಸ್, ಬರ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ ಅಲ್ಲಿ ನೋಡಿ, ಎಲ್ಲ ಕೊಬ್ಬರಿ ಸುತ್ತಾ ಇರೋದು ಕಾಣ್ತಾ ಇದೆ. ಎಲ್ಲಾದ್ರೂ ಇವರು ಎಲ್ಲ ಈಗ ನಾವು ಬರ್ತಾ ಇದ್ವಿ, ಬಟ್ ಈಗ ಒಂದು ಮೂರ್ ನಾಲ್ಕು ಜನ ಕಾಣೆ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲೋದ್ರು ಈಗ ನಮ್ಮವರು. ಇದೆ ನೋಡಿ ಈಗ ಸಿಕ್ಕಾಪಟ್ಟೆ ಎಲ್ಲ ಜಾತ್ರೆ ಐತೆ. ಎಲ್ಲೋದ್ರಲ್ಲೇ ಅವರು ಸಿಕ್ಕಾಪಟ್ಟೆ ಜನ ಮಾತ್ರ, ಫುಲ್ಲು ಹೆವಿ ರಶ್ಶು. ಶ್ರೀ ಕ್ಷೇತ್ರ ನಾಯಕನಹಟ್ಟಿ ಶ್ರೀ ತಿಪ್ಪೇರುದ್ರ ಸ್ವಾಮಿಯವರ ಕ್ಷೇತ್ರಕ್ಕೆ ನಾವೀಗ ಬಂದಿರೋದು. ನೋಡ್ತಾ ಇರ್ಬೋದು ಜಾಸ್ತಿ ಜನ, ಫುಲ್ ಹೆವಿ ಇದೆ. ಹೆವಿ ರಶ್ ಇದೆ. ಎಲ್ಲ ಒಂದು ಸ್ವಲ್ಪ ಲೈಟಿಂಗ್ ಸಿಸ್ಟಮು ಈ ಥರ ಎಲ್ಲ, ಕಾಂಕ್ರೀಟ್ ರೋಡ್ ಇರಲಿಲ್ಲ, ತುಂಬ ದಿನ ಆಗಿತ್ತು ಇಲ್ಲಿ ಬಂದು. ಬಟ್ ಈಗ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ. ಮುಂಚೆ ಈ ರೋಡ್ ಪೂರ್ತಿ ಎಲ್ಲ ಕೊಬ್ಬರಿ ಸುಡ್ತಾಯಿದ್ರು, ಬಟ್ ಈಗ ಇಲ್ಲಿ ಈಗ ಕೊಬ್ಬರಿಗಳೇನೇನು ಸುಡ್ತಾ ಇಲ್ಲ, ಎಲ್ಲ ಜನಗಳು ಮಾತ್ರ ಇದ್ದಾರೆ ಅಲ್ಲೆಲ್ಲೋ ನೋಡಿ. ಅಲ್ಲಿ ಮಾತ್ರ ಕೊಬ್ಬರಿ ಸುಡ್ತಾ ಇದ್ದಾರೆ. ಅವಾಗೆಲ್ಲ ಕತ್ಲತ್ನಲ್ಲಿ ಈ ಕೊಬ್ಬರಿ ಹೇಗೆ ಸುಡೋದನ್ನ ಪ್ರತೀತಿ ಅಂದರೆ, ಸುಮಾರು ಜನ ಎಲ್ಲ ಶ್ರೀಶೈಲಕ್ಕೆ ಹೋಗ್ತಿದ್ರಂತೆ. ಹೀಗೆ ಜಾಸ್ತಿ ದೂರ ಆಗಿರೋದ್ರಿಂದ ತಿಪ್ಪೇರುದ್ರ ಸ್ವಾಮಿಯನ್ನೇ ನೆನಪಿಸ್ಕೊಂಡು ಕೆಲವರೆಲ್ಲ ಇಲ್ಲೇ ದೇವ್ರನ್ನ ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರಂತೆ. ಸೊ ಆ ಟೈಮಲ್ಲಿ ಎಲ್ಲ ಕತ್ಲಿತ್ತಲ್ವ, ಅವಾಗೆಲ್ಲ ಎಲೆಕ್ಟ್ರಿಸಿಟಿ ಇರಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಕೊಬ್ಬರಿಗಳನ್ನು ಸುಟ್ಟೆ ಬೆಳಕು ಮಾಡಿರ್ತಾರಂತೆ. ಹೀಗೆ ಸುಮಾರು ಕಥೆಗಳಿದ್ದಾವೆ ಗುರು. ನಾವು ಸ್ಲಿಪ್ಪರ್ನೆಲ್ಲ ಅಲ್ಲೇ ಬಿಟ್ಟು ಬರಬೇಕಿತ್ತು ಕಾರೊಳಗೆ. ಮೊಬೈಲ್ನ ಅಮ್ಮನ ಕೈಲಿ ಬ್ಯಾಗ್ ಕೊಡು. ಐತೆ ಬಾರಮ್ಮ ನೋಡಿ ಎಲ್ಲ. ಇಲ್ರಮ್ಮ ಎಲ್ಲ ಕಳ್ದೋಗ್ಬಿಟ್ಟಿದ್ರಿ. ನೋಡಿ ಕೊಬ್ಬರಿ ಸುಡುವ ಸಂಪ್ರದಾಯ. ಇದಕ್ಕೆ ಹಾಕ್ಬಿಡಣ ಕಮಾನ್. ಹಂಗಾರ ಕೂಡ ಕಾಲು ಕಮಾನ್ ಎಲ್ಲ ಉರಿತ ಹೇಳು. ಹಂಗೆ ಉರಿದಿದ್ದು ಒಂದು ತಗೊಂಬಿಡು. ಏನಮ್ಮ ತಗೋಬೋದು ತಗೊಳ್ರಿ. ನಮ್ದು ಒಂದು ಉರಿದಿದ್ದಾಮೆ ಒಂದು ತಳಪ್ಪ, ಇನ್ನೊಂದು ಉರಿದಿರೋದು. ಬೇಡವಾ ಆಮೇಲೆ ಬರೋಣ ಬಿಡು. ಹಾ ತಲೆಗೆ ಹಚ್ಕೊಳಲ್ವಾ. ನೋಡಿ ಈ ರೀತಿ ಇನ್ನೊಂದು ಬೇಕಾದ್ರೆ ಇದು ಮಾಡ್ಕೊ. ಎಲ್ಲ ಕೊಬ್ಬರಿ ಸುಟ್ಟಿದ್ದನ್ನ ಹಣೆಗೆ ಇಟ್ಕೊಳ್ತಾ ಇದ್ದಾರೆ. ಇದ ಬೇಕಾದಿವ್ಯಾ ಅರ್ಧ ಕೊಡು ಅರ್ಧ ಹಾಕಣ. ಜಯ ನಡಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಕೇ. ಎಲ್ಲ ಎಲ್ಲೋದ್ರು ಅಪ್ಪಾಜಿ ಅಪ್ಪ ಇಲ್ಲಿಂದೆ ಬಾ. ಪೂರ್ವಿ ಅಪ್ಪ ಅಮ್ಮ ಎಲ್ಲಿ ಹೋಗ್ತಾರೆ
ಮಾತಾಡ್ಬೇಡ. ತಾವರೆ ಬೆಳಕಿನ ತಾವರೆ ಬ್ಯಾಗ್ ಒಳಗೆ ಹಾಕೊಂಬಿಡು. ಅಪ್ಪಾಜಿ ಬೈಕ್ ಎಲ್ಲ ಬಂದ್ಬಿಟ್ಟ ಅಣ್ಣ ಬಂದು ಬಂದು ಬಿಡು. ತುಂಬಾ ರಶ್ ಇದೆ. ನಮ್ಮಪ್ಪ ನಮ್ಮಮ್ಮ ಹೀಗೆ ಹೋಗ್ತಾ ಇದ್ದಾರೆ ನೋಡ್ಬೋದು. ಶ್ರೀ ಕ್ಷೇತ್ರ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನಾವೀಗ ಎಲ್ಲ ಫುಲ್ಲು ಹಾ ಪೂರ್ವಿ ಏನಪ್ಪ ಸಮಾಚಾರ, ಹೇಗನ್ನಿಸ್ತಾ ಇದೆ ಪೂರ್ವಿ? ಮಿಸ್ಟರ್ ಫಸ್ಟ್ ಟೈಮ್ ಏನ ಪೂರ್ವಿ, ಏನ್ ಅನಿಸ್ತಾ ಇತ್ತ? ಅಲ್ಲ ಅಲ್ಲೋ ನಮ್ಮ ಮನೆ ಅಲ್ಲೋಗ ಇದು ಸ್ಲಿಪ್ಪರು. ಏ ಇಲ್ಲಿ ಬರ 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 ಬರಮ್ಮ ಹಂಗೆ ಅಕ್ಕ ಕೊಳಕ ಪ್ರಸಾದ ಅಷ್ಟೇ ಕೊಡು. ಏನಂತ ತಗೋಬೇಕೇನಪ್ಪ ಕೇಳವ ಅಮ್ಮ ಅಪ್ಪನ ಏನ ತಗೋಬೇಕಾ ತಗೋಬೇಕಾ ಏನಾದ್ರು ನಡಿ. ಪೂರ್ವಿ 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 ಹೇಳು ಹಾಡು ಹೇಳ. ಪೂರ್ವಿ ಏನ್ ಅನಿಸ್ತಾ ಇದ್ದಪ್ಪ ನಿಂಗೆ? ಚೆನ್ನಾಗ ಅನಿಸ್ತಾ ಇದ್ದ? ಫಸ್ಟ್ ಟೈಮ್ ಬಂದಿದ್ಯಾ ನೋಡಪ್ಪ. ಇಲ್ಲೇ ಯಾವುದೋ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಮಾಡೋರೆ ಅಮ್ಮ ಅಮ್ಮ ಇಲ್ಲಿ ನೋಡು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂತ ಮಾಡೋರೆ ಇತ್ತ ಅಲ್ಲಿ. ಅಮ್ಮಜ್ಜಿ ಭಗವಂತ ಎಲ್ಲ ಕಡೆ ಇದ್ದಾನೆ, ಸುಮ್ಮನೆ ಹಿಂದಕ್ಕೆ ಬಾ ಇದನ್ಕ ಹೋಗುವಂತೆ. ಅವರೆಲ್ಲ ಹೋಗ್ಲಿ ಸುಮ್ಮನಿರು. ಅಮ್ಮ ಹಿಂದೆ ಬಾರಮ್ಮ, ನೂಕು ನೂಕ್ಲು ಬಾ ಇಲ್ಲಿ ಬಾ ಇಲ್ಲಿ ಅಪ್ಪ ಕುತ್ಕೋ ಬಾ ಇಲ್ಲಿ ಕುತ್ಕೋ ಬಾ. ಇವರೆಲ್ಲ ಯಾರು? ಈ ಲೈನ್ ಯಾವುದು? ಎಲ್ಲ ನೋಡೋದೇ ಲೈನ್ ವ್ಯವಸ್ಥೆ ಇಲ್ಲ ಇಲ್ಲಿ. ಅವ್ರ ಹಾರ್ಟ್ ಪೇಷಂಟ್ ಅಂದ್ರೆ ಲೈನ್ ಬರ್ರಿ ಅಣ್ಣ, ಲೈನ್ ಬರ್ರಿ, ಲೈನ್ ಬರ್ರಿ, ಲೈನ್ ಬರ್ರಿ ಅಣ್ಣ. ಎಲ್ಲ ಎಲ್ಲರೂ ಬರೋರು ಬಂದ್ಬಿಡ್ರಿ, ಎಲ್ಲ ಇಡೀ ಸಂಸ್ಥಾನ ಬಂದ್ಬಿಡ್ರಿ. ಹೋಗ್ರಿ ಸತ್ರ ಸಾಯಿಲ್ ಯಾರೋ ಅನ್ನತ್ಲ ದೇವ್ರ ಮೆಸ್ತಾನ ಮತ್ತೇನ್ರಿ ಮಾಡ್ಬೇಕು? ಸತ್ ಹೋಗಿದಾರ ಇಲ್ಲಿ ಮಾಡೋರು ಹೇಳಕ್ಕೇನಂತ ಹೇಳಿದಾರೆ ಈಜ ನೀವು ತಗೇಲ್ ಅಲ್ಲ ಅಮ್ಮ. ಏನಂತ ಇಲ್ಲಿ
ಇಲ್ಲಿ ಕಳಿಸ್ತು ಅಲ್ಲಿ ಆಸೆ ಹೆಂಗ್ ಹೋಗ್ತಿದ್ವಿ ತಾನೆ ಅಲ್ಲಿ ಅಲ್ಲಿ ನಿಂತಿರ ನಾಲ್ಕು ಜನ ಈ ಕಡೆ ಕಳಿಸ್ತು ಈಗ ಒಂದ್ಸಲ ನಾವ್ ಇಲ್ಲಿಗೆ ಬಂದ್ವಿ ಅಮ್ಮ ಯಾಕೆ ಕಳಿಸ್ಬೇಕಿತ್ತು ಇಲ್ಲಿಗೆ ನಾವು ಲೈನಲ್ಲಿ ಹೋಗ್ತಿದ್ವಿ ತಾನೆ ಲೈನಲ್ಲಿ ಹೋಗ್ತಾ ಇದ್ದವ್ರು ನಾ ಈ ಕಡೆ ಕಳಿಸ್ತಾರೆ ಸಿಕ್ಕಾಪಟ್ಟೆ ಅಪ್ಪ. ದೇವ್ರ ದರ್ಶನ ಹೆಂಗೋ ಮಾಡ್ಕೊಂಡು ಬರ್ತಾ ಇದ್ದೀವಿ, ಆದರೆ ರಿಯಲ್ ಆಗಿ ಈಗ ಏನು ದೇವ್ರ ಎಂಟ್ರೆನ್ಸ್ ಇತ್ತು ಅಲ್ಲಿ ಸುಮ್ಮನೆ ನುಗ್ಗಿಸ್ತಾವ್ರೆ, ನುಗ್ಗಿಸ್ಬಿಟ್ಟು ಆ ಕಡೆ ಲೈನಾಗ ಹಾಸಿ ಒಳಗಡೆ ಹೋಗ್ಲಿಕ್ಕೂ ಒಂದು ದಾರಿ ಇಲ್ಲ, ನೀಟಾಗಿ ಒಂದು ಜನ ಹೋಗ್ಲಿಕ್ಕೂ ದಾರಿ ಇಲ್ಲ, ಅನವಶ್ಯಕವಾಗಿ ಎಲ್ಲ ಕಡೆನೂ ನುಗ್ತಾವ್ರೆ, ಎಲ್ಲ ಕಡೆನೂ ಹೊರಗಡೆ ಕಳಿಸ್ತಾ ಇದ್ದಾರೆ. ಒಂದು ವ್ಯವಸ್ಥೆ ಮಾಡಿಲ್ಲ, ನ್ಯಾಯವಾಗಿರೋದೊಂದು ವ್ಯವಸ್ಥೆ ಇಲ್ಲ, ಒಂದು ಲೈನಲ್ಲಿ ನೀಟಾಗಿ ಬಿಟ್ಟು ಒಬ್ಬೊಬ್ಬರನ್ನೇ ದೇವ್ರ ಮುಂದೆ ಕುಂಡ್ರಿಸಿ ಒಂದು ಕಡೆ ಹಾಸಿ ಹೊರಗಡೆ ಔಟು, ಒಂದು ಕಡೆ ಇನ್ನೂ ಒಂದು ಕಡೆ ಔಟು ಮಾಡೋ ಒಂದು ವ್ಯವಸ್ಥೆನೇ ಮಾಡಿಲ್ಲ. ಫುಲ್ಲು ಹೆವಿ ರಶ್ಶು. ಬೆಲ್ಲಕ್ಕಿ ಮಾ ದೇವನಿಗೆ ಇಲ್ಲಿ ರಷ್ಯಾ ಇಲ್ಲ ಅಮ್ಮ.
ಬಾಳು ಮುರಿದು ಬಾಳು.